ಟಿಇಟಿ ಫಲಿತಾಂಶ ಪ್ರಕಟ 64,830 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. ಟಿಇಟಿ ಫಲಿತಾಂಶ ಪ್ರಕಟಣೆಗೊಂಡಿದ್ದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ 2023ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿದ್ದು ಎರಡೂ ಪತ್ರಿಕೆಗಳಿಂದ ಪರೀಕ್ಷೆಗೆ ಹಾಜರಾದ 3.1 ಲಕ್ಷ ವಿದ್ಯಾರ್ಥಿಗಳಲ್ಲಿ 64,830 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. 2023ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪರೀಕ್ಷೆ ಬರೆದಿದ್ದಂತಹ ಅಭ್ಯರ್ಥಿಗಳು ಇದೀಗ ಫಲಿತಾಂಶ ಪ್ರಕಟಣೆಗೊಂಡಿದೆ. ಅಂದರೆ ಪತ್ರಿಕೆ ಒಂದರಲ್ಲಿ ಪರೀಕ್ಷೆ ಬರೆದಿದ್ದ 1.27 ಲಕ್ಷ ಅಭ್ಯರ್ಥಿಗಳಲ್ಲಿ 14,922 ಅಭ್ಯರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ. ಜೊತೆಗೆ ಪತ್ರಿಕೆ ಎರಡರಲ್ಲಿ 1.74 ಲಕ್ಷ ಅಭ್ಯರ್ಥಿಗಳಲ್ಲಿ 49,908 ಮಂದಿ ಅರ್ಹತೆಯನ್ನು ಪಡೆದಿದ್ದಾರೆ. ಈ ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪ್ರಾಥಮಿಕ ಅಥವಾ ಇದು 6ರಿಂದ 8ನೇ ತರಗತಿಯನ್ನು ಬೋಧನೆ ಮಾಡಲು ಎಲಿಜಿಬಲ್ ಆಗಬೇಕು. ಈ ಟಿಇಟಿ ಎಕ್ಸಾಮು 150 ಅಂಕಗಳಿಗಿರುತ್ತೆ. ಈ ಎಕ್ಸಾಮ್ ಪಾಸಾದರೆ ಬಿ ಎಡ್ ಮಾಡಿರೋರು ಡಿ ಎಡ್ ಮಾಡಿರೋರು ಈ ಎಕ್ಸಾಮನ್ನ ಬರಿಬೋದು. ಪತ್ರಿಕೆ 1 ಪತ್ರಿಕೆ 2 ಇದನ್ನು ಅರ್ಹತೆ ಪಡೆದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಆಗಿ ಜಾಬ್ನ ಪಡಿಬೋದು, ಗೌರ್ಮೆಂಟ್ ಜಾಬ್ನ. ಆದ್ದರಿಂದ ಈ ಪರೀಕ್ಷೆಯಲ್ಲಿ ಇಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಎಕ್ಸಾಮನ್ನು 64,000 ಮೇಲೆ ಅಭ್ಯರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ. ಈ ಪತ್ರಿಕೆಯನ್ನು ಆನ್ಲೈನ್ ಮೂಲಕವೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದು ವೆಬ್ಸೈಟ್ www.com/schooleducationkarnais ಇನ್ ವೆಬ್ಸೈಟ್ಗೆ ಹೋದರೆ ಇದನ್ನು ಲಾಗಿನ್ ಆಗಿ ಡೌನ್ಲೋಡ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇದು ಲೈಫ್ ಟೈಮ್ ಇರುತ್ತೆ ಈ ಸರ್ಟಿಫಿಕೇಟು. ಮೊದಲು 7 ವರ್ಷ ಮಾತ್ರ ಇದರ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದರು. ಇವಾಗ ಲೈಫ್ ಲಾಂಗ್ ಅದು ಸರ್ಟಿಫಿಕೇಟ್ ನಮ್ಮ ಬಳಿ ಇಟ್ಕೊಳ್ಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆನ್ಲೈನ್ ಮೂಲಕ ಈ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಬಹುದು. ಈ ರೀತಿಯಾದಂತಹ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.